ವೆಲ್ಕಮ್ ಟು ರಾಧಾ ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೆ. ನಾನಿಲ್ಲಿ ಒಂದು ಕಪ್ಪು ರೈಸ್ಗೆ ಬೀನ್ಸು, ಬಟಾಟೆ, ಕ್ಯಾಬೇಜ್ ಇದಿಷ್ಟು ಬೇಯಿಸಿ ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನೋಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬೆಳ್ಳುಳ್ಳಿ, ಇಲ್ಲಿ ಒಂದು ಕಪ್ಪು ನೀರುಳ್ಳಿ, ಒಂದು ನಾಲ್ಕು ಒಂದು ಐದು ಬೆಳ್ಳುಳ್ಳಿ ನೋಡಿ, ಒಂದು ಚಕ್ಕೆ, ಒಂದು ಮರಾಠಿ ಮೊಗ್ಗು, ಎರಡು ಲವಂಗ, ಮೂರು ಲವಂಗ ಇತ್ತು, ಒಂದು ಏಲಕ್ಕಿ ಇದಿಷ್ಟು ಇದಕ್ಕೆ ಬೇಕಾದ. ಈಗ ಫಸ್ಟಿಗೆ ನಾವು ಕುಕ್ಕರ್ಗೆ ಒಂದು ಬೆಂಕಿ ಮಾಡ್ಕೊಂಬ. ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಬ, ಮಸಾಲ ಸ್ಪೈಸಸ್ ಹಾಕೊಂಬ, ಚಕ್ಕೆ, ಮರಾಠಿ ಮೊಗ್ಗು, ಏಲಕ್ಕಿ, ಒಂದು ಮೂರು ಲವಂಗ, ಬೆಳ್ಳಿ ಒಂದು ಐದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ನೀರು, ಒಂದು ದೊಡ್ಡ ನೀರುಳ್ಳಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಒಂಚೂರು ನೀರುಳ್ಳಿ ರೋಸ್ಟ್ ಆಗೋದ್ರೊಳಗೆ ನೋಡಿ, ಈ ಹಸಿಮೆಣಸು ಒಂದು ಐದು ಹಸಿಮೆಣಸು ಹಾಕೊಂಡಿದೆ, ಒಂದು ಒಂದು ಹತ್ತು ಸಣ್ಣ ಸಣ್ಣ ಒಂದು ಹತ್ತು ಬೆಳ್ಳುಳ್ಳಿ ಹಾಕೊಂಡಿದೆ. ಇದನ್ನು ಒಂಚೂರು ರೋಸ್ಟ್ ಮಾಡಿ ಮಸಾಲ ಹರ್ಕೊಂಡ್ರೆ, ಇದನ್ನೊಂಚೂರು ರೋಸ್ಟ್ ಮಾಡುವ, ಒಂಚೂರು ತುಪ್ಪ ಹಾಕೊಂಬ, ಇದನ್ನು ಒಂಚೂರು ರೋಸ್ಟ್ ಮಾಡ್ಕೊಂಬ. ಫ್ರೆಂಡ್ಸ್, ಇದು ರೋಸ್ಟ್ ಆಗಿದೆ, ಬೆಳ್ಳುಳ್ಳಿ ಹಸಿಮೆಣಸು ರೋಸ್ಟ್ ಆಗಿದೆ, ಇದನ್ನು ಹಾಕೊಂಬ. ಒಂದು ಟೇಬಲ್ ಸ್ಪೂನ್ ಕಾಯಿ ಹಾಕೊಂಬ, ಕೊತ್ತಂಬರಿ ಸೊಪ್ಪು ಒಂಚೂರು ಜಾಸ್ತಿ ಬೇಕಿದ್ದಕ್ಕೆ ನೋಡಿ, ಸ್ವಲ್ಪ ಒಂದು ಅರ್ಧ ಬಂಚ್ ಬೇಕಿದ್ದಕ್ಕೆ ನಾನು ಹಾಕೊಂಡು ಅಕ್ಕಿಗೆ. ಇದನ್ನೊಂದು ಸಲ ಮಿಕ್ಸಿ ಮಾಡ್ಕೊಂಬ. ಇದಕ್ಕೆ ಅಕ್ಕಿ ಹಾಕೊಂಡ, ಎರಡು ನಿಮಿಷ ಹುರ್ಕೊಂಬ, ಎರಡೆರಡು ನಿಮಿಷ ಅಷ್ಟೇ ಅಲ್ಲ, ಮಸಾಲ ಹಾಕೊಂಬ, ಮಿಕ್ಸಿ ಮಾಡಿದ ಮಸಾಲ ಹಾಕೊಂಬ. ಈ ಹಾಫ್ ಬಾಯ್ಲ್ ವೆಜಿಟೇಬಲ್ಸ್ ಹಾಕೊಂಬ, ಇದನ್ನು ಸ್ವಲ್ಪ ಒಳ್ಳೆ ಸ್ಮೆಲ್ ಬರುವಷ್ಟು ಒಂಚೂರು ಹಸಿ ಮಸಾಲೆ ಹಾಕಿದೇವಲ್ಲ ಮಸಾಲೆ ಎಲ್ಲ ಒಂಚೂರು ಪರಿಮಳ ಬರುವಷ್ಟು ಹೊರ್ಕೊಂಬ. ರೋಸ್ಟ್ ಆಯಿತು, ಪರಿಮಳ ಬರ್ತಾ ಉಂಟು. ಇದಕ್ಕೆ ನಾವು ಯಾವ ಅಕ್ಕಿ ಯಾವ ಲೋಟದಲ್ಲಿ ಅಕ್ಕಿ ತಗೊಂಡೆವೋ ಅದರಲ್ಲಿ ಅದೇ ಲೋಟದಲ್ಲಿ ಎರಡು ಲೋಟ ಕುದಿಯೋ ನೀರು ಹಾಕಬೇಕು. ಈಗ ಹಾಕಿಬಿಡ್ತೇನೆ, ಕುದಿ ನೀರು ಹಾಕಿ, ರುಚಿ ತಕ್ಕಷ್ಟು ಉಪ್ಪು, ನೋಡಿ ಫ್ರೆಂಡ್ಸ್, ಮುಚ್ಚಿಡುವ, ಸಣ್ಣ ಬೆಂಕಿಯಲ್ಲಿ ಇಪ್ಪತ್ತು ನಿಮಿಷ ಬೇಯಿಸುವ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಆಯಿತು, ಓಪನ್ ಮಾಡುವ. ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ, ಏನು ಕನ್ಫ್ಯೂಷನೇ ಇಲ್ಲ, ಹೈ ಕ್ಲಾಸ್ ರೈಸ್ ಆಗಿದೆ. ವೆಜಿಟೇಬಲ್ ಬಿರಿಯಾನಿ ರೆಡಿ. ಇದನ್ನು ಬೌಲ್ ಟ್ರಾನ್ಸ್ಫರ್ ಮಾಡುವ. ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ವೆಜಿಟೇಬಲ್ ಬಿರಿಯಾನಿ ಜೊತೆಗೆ ಈ ರೈತ ಹಾಕ್ಕೊಂಡು ತಿಂದರೆ ಹೈ ಕ್ಲಾಸ್. ಫ್ರೆಂಡ್ಸ್, ರೈತ ನಾನು ಇದರ ಮೊದಲೇನು ಇದರಲ್ಲಿ ತೋರಿಸಿದೆ ಅಲ್ಲ, ಒಂಚೂರು ರೈತಕ್ಕೆ ಯಾವಾಗಲೂ ಒಂಚೂರು ಬರೀ ಹಾಲು ಮೊಸರಲ್ಲೇ ಮಿಕ್ಸ್ ಮಾಡೋಕ್ಕಿಂತ ಒಂಚೂರು ಹೇಗೆ ನೀರು ಇರಬೇಕಲ್ಲ, ನೀರು ಹಾಕೋ ಬದಲು ಒಂಚೂರು ಕಾಯಿ ಹಾಲು ಹಾಕಿದ್ರೆ ಟೇಸ್ಟ್ ಹೈ ಕ್ಲಾಸ್. ಫ್ರೆಂಡ್ಸ್, ಹಾಗೆ ನಮ್ಮ ರೈತ ಸಹ ಹೈ ಕ್ಲಾಸ್ ಆಗಿದೆ. ವೆಜಿಟೇಬಲ್ ಬಿರಿಯಾನಿ ಅಂತೂ ಸೂಪರ್ ಆಗಿದೆ. ಇದಕ್ಕಿನ್ನೂ ಸಹ ನೀವು ಮಶ್ರೂಮ್ ಹಾಕ್ಬೋದು, ಅಥವಾ ಕಾರ್ನ್ ಇದ್ರೆ ಅದು ಹಾಕಿ ಏನು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಾವು ಹಾಫ್ ಬಾಯ್ಲ್ ಯಾಕೆ ಮಾಡಬೇಕಂದ್ರೆ, ನಾವು ಇಪ್ಪತ್ತು ನಿಮಿಷ ಸಣ್ಣ ಬೆಂಕಿಯಲ್ಲಿ ಇಡೋದಲ್ಲ, ಕೆಲವು ಸಲ ಬೇಯದೇ ಇರೋ ಚಾನ್ಸ್ ಇರ್ತದೆ. ಕೆಲವರಿಗೆ ಬೇಯ್ತದೆ, ಇಪ್ಪತ್ತು ನಿಮಿಷದಲ್ಲಿ ಬೇಯ್ತದಂತಿದ್ರೆ ಹಾಗೆ ಹಸಿ ತರಕಾರಿ ಸಹ ಹಾಕ್ಬೋದು. ಫ್ರೆಂಡ್ಸ್, ಹಾಗೇನು ತೊಂದರೆ ಇಲ್ಲ, ನಾನು ಹಾಫ್ ಬಾಯ್ಲ್ ಮಾಡಿ ಹಾಕೊಂಡಿದ್ದೆ, ಹೈ ಕ್ಲಾಸ್ ಆಗಿದೆ. ಹೆಂಗೆ ಬೇಕಾದ್ರೂ ಮಾಡ್ಬೋದು, ಅಥವಾ ನಿಮ್ಗೆ ಅದು ಉದಾಸೀನ ಆದರೆ ಹಾಗೆ ಸಹ ಹಾಕ್ಬೋದು, ಸಣ್ಣ ಸಣ್ಣ ಹೋಲ್ಡ್ ಮಾಡಿದ್ರೆ ಬೇಯ್ತದೆ, ಅದೇನು ತೊಂದರೆ ಇಲ್ಲ. ಸಣ್ಣ ಬೆಂಕಿ ಇಟ್ಟು ವೆಯ್ಟ್ ಉಚ್ಚಿತೇವಲ್ಲ, ಖಂಡಿತ ಬೇಯ್ತದೆ ಅದು. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ. ಥ್ಯಾಂಕ್ ಯು.